बीजेपी तोरदु कांग्रेस टिकेट गिट्टिसिकोंडु पुत्तूर विधानसभा क्षेत्र कांग्रेस अभ्यर्थी अशोक राय गेलुविन निरीक्षेयल्लिद्दारे। क्षेत्र अभिवृद्धि बग्गे अवरु कनसु एनिदे, अवर राजकीय एंट्री उद्देश्य एनु अन्नोदर बग्गे अशोक राय तम्म अभिप्राय हंचिकोंडिद्दारे। नम्म मंगळूरु प्रतिनिधि राजेश अशोक राय अवर जोते ओंदु चिट्चाट नडेसिद्दारे, बन्नि एनु हेळिद्दारे केळोण। दक्षिण कन्नड जिल्लेयल्लि अत्यंत कुतूहल केरळिसुवंत क्षेत्र अंद्रे पुत्तूरु विधानसभा क्षेत्र। ಇಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವಂತ ಅಶೋಕ್ ರೈ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದಾರೆ। ಬಿಜೆಪಿಗೆ ದೊಡ್ಡ ಸವಾಲು ಒಡ್ಡಿರುವಂತ ಅವರು ಯಾವ ರೀತಿಯ ಪ್ಲಾನ್ ಗಳನ್ನು ಮಾಡಿದ್ದಾರೆ ಅಂತ ಅವರತ್ರ ನಾನು ಕೇಳೋಣ। ಅಶೋಕ್ ರೈ ಅವರು ಬಿಜೆಪಿಯಲ್ಲಿ 17 ವರ್ಷಗಳ ಕಾಲ ಇದ್ದರು। ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬರಲಿಕ್ಕೆ ಏನು ಕಾರಣ ಇತ್ತು? ಬಿಜೆಪಿಯಲ್ಲಿ ನಾನು 22 ವರ್ಷ ಕೆಲಸ ಮಾಡಿದ್ದೀನಿ। ನಮ್ಮ ಟ್ರಸ್ಟ್ ನ ಮುಖಾಂತರ ಸಹಾಯ ಮಾಡಿದ್ದೀನಿ। ಅದರಲ್ಲಿ ಯಾವತ್ತೂ ಹಿಂದೂ ಮುಸ್ಲಿಂ ಕ್ರಿಸ್ತ ಅಂತ ನೋಡಲಿಲ್ಲ। ಮನುಷ್ಯತ್ವದಿಂದ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ। ನನ್ನ ಸ್ವಂತ ಹಣದಲ್ಲಿ, ನಾನು ಉದ್ಯಮ ಮಾಡಿದ ಹಣದಲ್ಲಿ ಅದನ್ನು ಒಂದು ಭಾಗವನ್ನು ಬಡವರಿಗೆ ಕೊಟ್ಟುಕೊಂಡು ಬಂದಿದ್ದೀನಿ। ಅಂದ್ರೆ ಈಗ ನೀವು ಶಾಸಕರಾದರೆ ನಿಮ್ಮ ಆದ್ಯತೆಗಳು ಯಾವುದಕ್ಕೆ ಇರ್ತವೆ? ನೋಡಿ, ಪುತ್ತೂರಿಗೆ ಒಂದು ವ್ಯವಸ್ಥಿತ ಮೆಡಿಕಲ್ ಕಾಲೇಜ್ ಬೇಕು। ನಾನು ಈಗಾಗಲೇ ಪಕ್ಷದ ವರಿಷ್ಠರ ಹತ್ರ ಮಾತಾಡಿದ್ದೀನಿ। ನಿನ್ನೆ ಕೂಡ ಡಿಕೆ ಶಿವಕುಮಾರ್ ಅವರು ಸಿಕ್ಕಿದ್ದಾರೆ। ಸರ್, ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಹೇಳಿದೆ। ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದು ಕೊಡಬೇಕು। ಪುತ್ತೂರಿಗೆ ಒಳ್ಳೆ ರೀತಿಯ ಡ್ರೈನೇಜ್ ಫೆಸಿಲಿಟಿ ಬೇಕು, ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕಿದ್ರೆ ಒಂದು ಇಲ್ಲಿ ಐಟಿ ಬಿಟಿ ಅನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ। ಒಂದು ಅನಿಮಲ್ ಹಬ್ ಮಾಡಬೇಕು ಅಂತ ನನ್ನ ಚಿಂತನೆಗಳಿದೆ। ಈ ಭಾಗದಲ್ಲಿ ರೈತರಿಗೆ ಇರುವಂತ ಅಂದ್ರೆ ಅಡಿಕೆ ಹಳದಿ ರೋಗ ಇರಬಹುದು, ಎಲೆ ಚುಕ್ಕಿ ರೋಗ ಇರಬಹುದು, ಇಂತಹ ರೈತರ ಸಮಸ್ಯೆಗಳ ಬಗ್ಗೆ ಯಾವುದಾದ್ರು? ನೋಡಿ, ರೈತರ ಸಮಸ್ಯೆ ಈಗಾಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿದೆ। ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಈ ಸುಪ್ರೀಂ ಕೋರ್ಟಿನಲ್ಲಿ ಈ ವಿವಾದವನ್ನು ಕ್ಲಿಯರ್ ಮಾಡುವ ಕೆಲಸ ಇವತ್ತಿನವರೆಗೆ ಆಗಲಿಲ್ಲ। ಆಗ ನಾನೇ ಹೋಗಿ ಕ್ಯಾಂಪ್ಕೋದ ಅಧ್ಯಕ್ಷರನ್ನು ಕರ್ಕೊಂಡು ಹೋಗಿ ಅಲ್ಲಿ ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡಿ ಅಫಿಡವಿಟ್ ಹಾಕೋಬೇಕಂತಾರೆ, ಅಡಿಕೆ ಬೇರೆ ಟೊಬೇಕೋ ಬೇರೆ ಅಂತ ಹೇಳೋದು, ಅಫಿಡವಿಟನ್ನು ಸುಪ್ರೀಂ ಕೋರ್ಟಿಗೆ ಹಾಕಿದ್ವಿ। ಆ ಸೆಕ್ರೆಟರಿಗೆ ಏನು ಗೊತ್ತಿಲ್ಲ, ಸೆಕ್ರೆಟರಿ ಏನಾಗಿದ್ರೆ ಅಡಿಕೆ ಮತ್ತು ಟೊಬೇಕೋ ಒಂದೇ ಅಂತ ಅಫಿಡವಿಟ್ ಸುಪ್ರೀಂ ಕೋರ್ಟಿಗೆ ಹಾಕಿದ್ರು। ಆವಾಗಲೇ ಬ್ಯಾನ್ ಆಗ್ತಿತ್ತು ಅಡಿಕೆ, ಈಗ ಕೂಡ ಮೇಲೆ ಕತ್ತಿ ತುಗಾತಾ ಇದೆ। ಇದನ್ನು ಕ್ಲಿಯರ್ ಮಾಡುವಂತ ಅವಶ್ಯಕತೆ ಖಂಡಿತ ಇದೆ। ಸುಪ್ರೀಂ ಕೋರ್ಟ್ಗೆ ಅದನ್ನು ಮನವರಿಕೆ ಮಾಡುವಂತ ಅವಶ್ಯಕತೆ, ಕಂಬಳಕ್ಕೆ ಹೋರಾಟ ಮಾಡಿದ್ದೀನಿ, ಅಡಿಕೆಗೆ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ, ಮುಂದಿನ ದಿವಸಗಳಲ್ಲೂ ಅಡಿಕೆಗೆ ಹೋರಾಟ ಮಾಡ್ತೀನಿ। ಈಗ ಕೊನೆಯದಾಗಿ ಅಶೋಕ್ ರೈ ಅವರಿಗೆ ಕ್ಷೇತ್ರದ ಮತದಾರರು ಯಾವ ಕಾರಣಕ್ಕೆ ಮತ ಹಾಕಬೇಕು ಅಂತ ಹೇಳ್ತೀರಿ? ನೋಡಿ, ನಾನು ಮತದಾರರತ್ರ ವಿನಂತಿ ಮಾಡಿಕೊಡೋದು ಇಷ್ಟೇ। ನಾನು ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ 12 ವರ್ಷದಿಂದ ಜನರ ಸೇವೆ ಮಾಡಿಕೊಂಡು ಬಂದಿದ್ದೀನಿ। ಯಾರಿಗೂ ಅನ್ಯಾಯ ಮಾಡಲಿಲ್ಲ। ನನ್ನಿಂದ ಎಷ್ಟೆಷ್ಟು ಕೆಲಸಗಳಾಗ್ತದೆ ಅಷ್ಟು ಕೆಲಸಗಳು, ಒಂದು 99 ಮನೆ ಕಟ್ಟಿಸ್ಕೊಟ್ಟಿದ್ದೀನಿ ಬಡವರಿಗೆ, ಮಕ್ಕಳಿಗೆ, ಯುವಕರಿಗೆ ಡ್ರೈವಿಂಗ್ ಕಲಿಸಿ, ಇವತ್ತು ಓಲಾ ಮತ್ತು ಉಬರ್ ಇಂಥ ಇದರಗಳಲ್ಲಿ ಡ್ರೈವಿಂಗ್ ಕೆಲಸ ಕಲಿಸಿ ಕೆಲಸ ಕೊಡಿಸುವಂಥ ಕೆಲಸ ಮಾಡಿದ್ದೀನಿ। ಮಹಿಳೆಯರಿಗೆ ಸ್ಟಿಚ್ಚಿಂಗ್ ಕಲಿಸಿ ಅವರಿಗೆ ಮಿಷಿನ್ ಕೊಡುವಂಥ ಕೆಲಸವನ್ನು ಪಾಸ್ ಮಾಡಿಸ್ಕೊಟ್ಟಿದ್ದೀನಿ। ಕ್ಯಾನ್ಸರ್ ರೋಗದವರಿಗೆ, ಕಿಡ್ನಿ ಫೇಲ್ಯೂರ್ ಆದವರಿಗೆ, ಬೇರೆ ಬೇರೆ ಜನರಿಗೆ ನಿರಂತರ ಸೇವೆ ಮಾಡಿಕೊಂಡು ಬಂದೆ। ಅದನ್ನು ಇವತ್ತು ಗುರುತಿಸುವಂಥ ಕೆಲಸ ಆಗ್ತದೆ। ನಾನು ಎಲ್ಲರ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ, ನೀವೆಲ್ಲ ಈ ಸಲ ಅಶೋಕ್ ರೈ ಅವರಿಗೆ ಮತವನ್ನು ಹಾಕಿ ನಿಮ್ಮ ಋಣವನ್ನು ನಿಮ್ಮ ಕೆಲಸ ಮಾಡುವುದರ ಮುಖಾಂತರ, ಸರ್ಕಾರದಿಂದ ಏನೇನು ಯೋಜನೆಗಳು ಬರ್ತದೆ ಅದನ್ನು ನಿಮ್ಮ ಮನೆ ಮನೆಗೆ ತಲುಪಿಸುವ ಮುಖಾಂತರ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ಮುಖಾಂತರ, ನಿಮ್ಮ ಮನಸ್ಸನ್ನು ಗೆಲ್ಲುವ ಕೆಲಸವನ್ನು, ನಿಮ್ಮ ಮನಸ್ಸಿನ ಸಂಕಲ್ಪಗಳಿಗೇನು ಏನು ನಿರೀಕ್ಷೆಗಳಿದೆ ಅದನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತೇನೆ। ಓಕೆ, ಇದಿಷ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಅಶೋಕ್ ರೈ ಅವರ ಮತಗಳು। ಕ್ಯಾಮರಾ ಪರ್ಸನ್ ಲಕ್ಷ್ಮಣ್ ಜೊತೆ ರಾಜೇಶ್, ವಿಸ್ತಾರ ನ್ಯೂಸ್, ಮಂಗಳೂರು। ವಿಸ್ತಾರ ನ್ಯೂಸ್, ನಿಖರ ಜನಪರ।